ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ಟಾರ್ ಲೈವ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನಮ್ಮೊಂದಿಗೆ ಇವಾಗ ಮತ್ತೊಮ್ಮೆ ಸೂರಜ್ ಅವರು ಇದ್ದಾರೆ. ಆ್ಯಕ್ಚುಲಿ ಸೂರಜ್ ಅವ್ರ ಹತ್ರ ಮಾತಾಡ್ಬಿಟ್ಟು ಆಲ್ರೆಡಿ ಆವಾಗಲೇ ನಾವು ನೀವು ಕೊನೆದಾಗ ಏನು ಹೇಳ್ತೀರಾ ವೀಕ್ಷಕರ ಹತ್ರ ಅಂತ ನಾವು ಕೇಳಿಬಿಟ್ಟಿದ್ವಿ. ಆಮೇಲೆ ಶ್ರೀನಗರ್ ಕೆಟ್ಟಿಯವರು ಯಾಕೆ ನನ್ನ ತಮ್ಮನ ಕೂರಿಸಿ ಅಂದ್ಕೊಂಡು ಮತ್ತೆ ಕೂರಿಸಿದ್ದಾರೆ. ಎನಿವೇಸ್, ಫ್ಯಾಂಟಾಸ್ಟಿಕ್. ನಿಮ್ಮ ಹತ್ರ ಹೇಗೋ ಇನ್ನು ಮಾತಾಡ್ತಿತ್ತು. ಅವ್ರ ಜೊತೆಗೆ ಅವರ ಪೇರ್ ಈ ಒಂದು ಚಿತ್ರದಲ್ಲಿ ಏಕ್ತಾ ರಾಠೋಡ್ ಅವರು ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ರಿಲೀಸ್ ಆಗ್ತಿರೋದು? ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ದಿಸ್ ಇಸ್ ಮೈ ಥರ್ಡ್ ಮೂವಿ. ಸೊ ಸೂರಜ್ ಜೊತೆ ಪೇರ್ ಮಾಡೋಕ್ಕೆ ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತದೆ, ಯಾಕಂದರೆ ಸೂರಜ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಸಿನ್ಸ್ 3 years. ಓಕೆ, ಯಾ, ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲ್ ಆಫ್ ಬೀಂಗ್ ಪೇರ್ಡ್ ವಿತ್ ಅ ಫ್ರೆಂಡ್ ಆಫ್ ಯುವರ್ಸ್. ಓಕೆ, ಖುಷಿ ಆಗ್ತಾಯಿದೆ. ಬೆಳಗ್ಗೆ ತಾನೆ ಪೇಪರ್ ಅಲ್ಲಿ 4 years ಅಂತ ಓದ್ದೆ, ಈಗಾಗಲೇ 3 years. ಏ, 3 or 4, ಯು ಕಾನ್ ಎಕ್ಸಾಕ್ಟ್. ಸೊ ಅದು ಗೊತ್ತಿದ್ದು ಪೇರ್ ಮಾಡಿದ್ದ ಫ್ರೆಂಡ್ಸ್ ಅಂತ, ಅಥವಾ ಪೇರ್ ಆದ್ಮೇಲೆ ವಿ ಗಾಟ್ ಪೇರ್ಡ್? ನೋ, ರೆಕಮೆಂಡ್ ಮಾಡಿದ್ದೆ ಇವನು. ಓಕೆ ಓಕೆ, ಫೈನ್. ವಿ ಡಿಡ್ನ್ಟ್ ಆಕ್ಚುಲಿ ಥಿಂಕ್ ಆಫ್ ವರ್ಕಿಂಗ್ ವಿತ್ ಈಚ್ ಅದರ್. ಸೊ ಓಕೆ, ಗುಡ್. ಸೊ ಆ ಥರ ನೋಡೋಕೆ ಹೋದ್ರೆ 3 ವರ್ಷದಲ್ಲಿ ನೀವು ಅಷ್ಟೇನು ಜಗಳ ಆಡಿಲ್ಲ ಅಂತ ಕಾಣುತ್ತೆ, 3-4 ವರ್ಷದಲ್ಲಿ. ಅದಕ್ಕೋಸ್ಕರ ಇಲ್ಲೊಂದು ಕಡೆ ಗ್ರಜ್ ಇದ್ದಾಗ ಯಾಕೆ ಅವನ್ನ ಪೇರ್ ಮಾಡೋದು ಅನ್ನೋದು ಇದ್ದೇ ಇರುತ್ತಲ್ಲ ಸರ್? ಇಲ್ಲ, ನಾವು ಭೇಟಿ ಆಗಿದ್ದು ಮಾಡ್ಲಿಂಗ್ ಮಾಡ್ತಿದ್ದ. ಸೊ ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನಾನು ಮಾಡ್ಲಿಂಗ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೆ. ಓಕೆ, ಸೊ ಈ ಸಿನಿಮಾ ಬಂದಾಗ ಲುಕಿಂಗ್ ಫಾರ್ ಸಮ್ವನ್, ನಾನು ಐ ಜಸ್ಟ್ ಸಜೆಸ್ಟೆಡ್ ಹರ್ ನೇಮ್. ಗುಡ್ ಗುಡ್, ಫ್ಯಾಂಟಾಸ್ಟಿಕ್. ಸೊ ಏನನ್ಸುತ್ತೆ ನಿಮಗೆ, ಹೇಗೆ ವರ್ಕ್ ಆಗಿದೆ ನಿಮ್ಮ ಪೇರ್ ಚಿತ್ರದಲ್ಲಿ? ಲವ್ಲಿ. ಓಕೆ, ಲವ್ಲಿ. ಈ ಸಿನಿಮಾದಲ್ಲಿ ಒಂದು ತುಂಬ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆ ಸಿನಿಮಾದ. ಈ ಸಿನಿಮಾ ಟರ್ನಿಂಗ್ ಪಾಯಿಂಟ್ನ ಕೊಡೋದು ಇವಳು. ಓಕೆ, ಸೊ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು. ಹಾಗೆ ಪೇರ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಕಾರಣ ನಾನಲ್ಲ, ಸೊ ಪ್ರತಿಯೊಬ್ಬ ಹುಡುಗನ ಕಥೆ ಹಿಂದೆ ಒಂದು ಹಾಳಾಗಕ್ಕೆ ಅವ್ರು ಹೇಳ್ತಿರೋದು ಏಕ್ತಾಯಿಂದ ಹಾಳಾಗಿಲ್ಲ, ಒಂದು ಹುಡುಗಿಯಿಂದ ನೀವು ಹಾಳು ಮಾಡೋ ಕ್ಯಾರೆಕ್ಟರ್ ನೀವು ಹಾಳಾಕಾದ್ರೂ ಸರಿ, ಉದ್ಧಾರ ಆಕಾದ್ರೂ ಸರಿ, ಒಂದು ಹುಡುಗಿ ಹಿಂದೆ ಇರಲೇಬೇಕು. ವೆರಿ ನೈಸ್. ಅಲ್ಲಿ ಪ್ಯಾಚಪ್ ಮಾಡ್ಬಿಟ್ರೆ ಆಕ್ಚುಲಿ ಆಮೇಲೆ ಮನೆ ಮುಂದೆ ಯಾರು ಬಂದ್ಬಿಟ್ಟು ಮನೆ ಮುಂದೆ ಹೋಗಿ. ಓಕೆ, ಸೊ ನಿಮ್ಮ ಒಂದು ಪಾತ್ರ ಏನು ಈ ಒಂದು ಚಿತ್ರದಲ್ಲಿ ಹೇಳಕ್ಕೆ ಇಷ್ಟಪಡ? ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಕಾಲೇಜ್ ಸ್ಟೂಡೆಂಟ್, ಕ್ಲಾಸಲ್ಲಿ ಓದ್ತಾ ಇರ್ತೀನಿ, ನಮ್ಮಿಬ್ರಿಗೆ ಲವ್ ಆಗುತ್ತೆ. ಸೊ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದು ಕಂಪ್ಲೀಟ್ ಮೂವಿ ಟ್ವಿಸ್ಟ್ ತಗೊಳ್ಳೋದು ನನ್ನಿಂದ. ಯಾ, ಸೊ ನೈಸ್. ಸೊ ಯು ಆರ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಅಲ್ಲ? ಐಮ್ ಹ್ಯಾಪಿ ಅಬೌಟ್, ಇವನ್ ದೋ ಸ್ವಲ್ಪ ಐ ಗೆಸ್ ಹಾರ್ಡ್ಲಿ 10 to 15 minutes ಆಲ್ಸೋ. It makes too much, so much of sense. Yeah, playing that role. So hey, gitu whole shooting process idi team jothe work madiddu thumba janagittu, yakandre it was more like friends ela ottige serkondu ond movie madana anta plan martivala hagittu. It was seriousness, nothing like okay first finish madbeku athra iddilla. It was like okay, let's all finish it, take a time and finish it off. Hagittu. Hagittu. Okay, so anyways, Suraj avaru nodakke bahala innocent e kaanta idare. Kaantare innocent anta kuda helbaru. Kaantare aste. So ithara shooting nadiyo time alli enadru nimu kaal elidirodu? Anyways, your friends alva 3-4 years inda yavaga heldila pratidina heldila pratidina helitare kaal kotre. Okay, nu kodak hogilila nan mele ingella helibutre. don't look at his face and judge about him. That is very true. So athra yadaro ond incident nenpaagtide nimge, like nimge shooting e madak bidde irodu? Illa illa, athra illa, nam shooting na stop madala, nam shooting not work, backup agavaru nothing to tappino. Yeah, okay, fantastic. So ee ondu chitradalli nimma paathrad bagge kandithvaglu neevu ond article alli helidri that ee ondu chitradinda bahala ಎಕ್ಸ್ಪೆಕ್ಟೇಷನ್ ನಿಮಗೆ ಜಾಸ್ತಿ ಇದೆ ಅಂತ ಹೇಳಿದ್ರಿ. ದಟ್ಸ್ ರೈಟ್. ಸೊ ಭಾಳ ಡಿಫ್ರೆಂಟ್ ಆಗಿರೋ ರೋಲ್ ಅಂತ ಹೇಳ್ತೀರಾ ನೀವು? ಲೈಕ್ ಅಲ್ಲ, ರೋಲ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ರೋಲಲ್ಲಿ ನಂಗೆ ಮೊದಲನೇ ಬಾರಿ 2 ಶೇಡ್ ಪ್ಲೇ ಮಾಡೋ ಒಂದು ಲೈಕ್ ನೆವರ್ ಬಿಫೋರ್ ನೆವರ್ ಆಫ್ಟರ್ ತರ ಇದೆ ನಿಮ್ಮ ಕ್ಯಾರೆಕ್ಟರ್ ಇದ್ರೆ. ಖಂಡಿತವಾಗ್ಲು, ಯಾಕೆಂದ್ರೆ ನನಗೆ ಮಾಡಕ್ ಸಿಕ್ಕಿರೋ ಪಾತ್ರಗಳಲ್ಲಿ ಮೊದಲನೇ ಸಿನಿಮಾ ಕಂಪ್ಲೀಟ್ಲಿ ಚಾಕ್ಲೇಟ್ ಬಾಯ್, ತುಂಬಾ ಇನ್ನೋಸೆಂಟ್ ಹುಡುಗ, ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಿದ್ದು. ಅದಾದ ನಂತರ ಕಹಿಲಿ ಸೈಕೋಪಾತ್ ಪ್ಲೇ ಮಾಡಿದ್ದು. ಸೊ ಈ ಸಿನಿಮಾಲಿ ಒಬ್ಬ ವೆರಿ ಇನ್ನೋಸೆಂಟ್ ಬಾಯ್ ಹೇಗೆ ಕೆಟ್ಟವನಾಗ್ಬೋದು, ಇಲ್ಲ ಹೇಗೆ ತನ್ನ ತನವನ್ನು ಬಿಟ್ಟು ಬೇರೆ ಥರ ಆಗ್ಬೋದು, ಒಂದು ಫ್ಯಾಮಿಲಿ ಎಷ್ಟೋ ಜನದ ಪೀಸ್ನ ಹೇಗೆ ಹಾಳು ಮಾಡ್ಬೋದು, ಅವನ್ನ ತಪ್ಪು ಡಿಸಿಷನ್ಗಳನ್ನ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಬಿಕಾಸ್ ಆಫ್ ಒನ್ ರಾಂಗ್ ಡಿಸಿಷನ್, ಒಂದು ಹೆಣ್ಣಿಂದ ಅಲ್ಲ
ಡಿಸಿಷನ್ ಇಂದ. ಸೊ ಯಾರು ಯಾರನ್ನು ಬ್ಲೇಮ್ ಮಾಡೋದು ಬೇಡ, ಇವಾಗ ಸಿಚುವೇಶನ್ ಮೇಲೆ ಹಾಕ್ಬಿಡೋಣ. ಸಂದರ್ಭ ಸಂದರ್ಭ ಓಕೆ, ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಇವಾಗ ಒಂದು ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಡ್ಬಿಡೋಣ. ವೀಕ್ಷಕರೇ, ಸಿಲಿಕಾನ್ ಸಿಟಿ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ನೋಡ್ಬೇಕು. ಮಂತ್ರಾಲಯ ಎಲ್ಲರ ಮನಸ್ಸಿಗ ದೇವಾಲಯ, ಗೋ ಮನಸ್ಸಿನ ಭೂಕನಸಿನ ಬದುಕೆ ಕಲಿಯುತ್ತಿದೆ ಪಾಠ.